ಭಾರತ ದೇಶವನ್ನು ಜಾತಿ ಧರ್ಮದ ಆಧಾರದ ಮೇಲೆ ಹಿಂದೂ ರಾಷ್ಟ್ರವಾಗಿ ಕಟ್ಟುತ್ತೇವೆ ಎಂದು ಹೊರಟಿರುವ ಬಿಜೆಪಿ ಸರ್ಕಾರವನ್ನು ಕಿತ್ತೊಗೆಯಬೇಕು ಎಂದು ವಿಧಾನ ಪರಿಷತ್ನ ನೂತನ ಎಂಎಲ್ಸಿ ಎಂಎಲ್ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ತಾಲೂಕಿನ ಕೆಸರನಹಳ್ಳಿ ಹಾಗೂ ಮಾಗುಂದಿ ಗ್ರಾಮ ಪಂಚಾಯಿತಿಗಳಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮತ್ತು 7.50 ಕೋಟಿ ರೂಗಳ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಳೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಿಂದೂ ದೇವರುಗಳ ಫೋಟೋ ಮೇಲೆ ಮತದಾರರಿಂದ ಆಣೆ ಪ್ರಮಾಣ ಮಾಡಿಸಿಕೊಂಡು ಹಣ ಹಂಚಿದರು. ಇವರಿಂದ ಹಿಂದೂ ರಾಷ್ಟ್ರ ನಿರ್ಮಾಣ ಸಾಧ್ಯನಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಹಿಂದೂ ರಾಷ್ಟ್ರ ನಿರ್ಮಾಣದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಈಗ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಇಂತಹ ಕೆಟ್ಟ ಸರ್ಕಾರವನ್ನು ಕಿತ್ತು ಹಾಕಲು ಬರುವ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುವ ಮೂಲಕ ಮುನ್ನುಡಿಯಾಗಬೇಕೆಂದು ತಿಳಿಸಿದ್ದಾರೆ. ಧರ್ಮದ ವಿಚಾರವನ್ನ ಇಟ್ಕೊಂಡು ಒಂದು ಪಕ್ಷವನ್ನ ಮಾಡಿ ಜಾತ್ಯಾತೀತ ರಾಷ್ಟ್ರದ ಅಸ್ತಿತ್ವಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಇವರು ಪಕ್ಷವನ್ನ ಕಟ್ಟಿ ಕೋಮು ಭಾವನೆಯನ್ನ ಸೃಷ್ಟಿ ಮಾಡಿ ರಾವಣ ಹೆಸರಲ್ಲಿ ಅಧಿಕಾರಕ್ಕೆ ಬಂದಂತವ್ರು ಇವರೆಲ್ಲ ಕೂಡ. ಜನ ಕೂಡ ಬದಲಾವಣೆಯನ್ನ ಬಯಸಿದ್ರು. ಕಾಂಗ್ರೆಸ್ಸಿನ ದೀರ್ಘಕಾಲದ ಆಡಳಿತವನ್ನು ನೋಡಿ ಬಿಜೆಪಿಯ ನಾಯಕರುಗಳ ಆ ಕೋಮು ಭಾವನೆಯನ್ನ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಆ ಕೋಮು ಭಾವನೆಯನ್ನ ಆ ಯುವಕರ ವಿಶೇಷವಾಗಿ ಯುವಕರಲ್ಲಿ ಹುಟ್ಟು ಹಾಕಿ ಬಂದಾಗ ಈ ದೇಶವನ್ನ ಈ ರಾಷ್ಟ್ರವನ್ನ ಉಳಿಸೋದು ಬಿಜೆಪಿಯವರೇ ಅಂತ ಹೇಳಿ ಕೂಡ ಮರುಳಾಗಿ ಈ ದೇಶಕ್ಕೆ ಬಿಜೆಪಿ ಅನಿವಾರ್ಯ ಅಂತೇಳಿ ಅಧಿಕಾರ ಕೊಟ್ಟರು. ದೇಶಕ್ಕೆ ಮಂದಿರ ಅಗತ್ಯ ಇಲ್ಲ ಅಂತ ಕಾಂಗ್ರೆಸ್ನವ್ರು ಯಾವತ್ತೂ ಹೇಳಿಲ್ಲ. ಮಂದಿರನೂ ಬೇಕು, ಮಸೀದಿನೂ ಬೇಕು, ಚರ್ಚೂ ಬೇಕು ಅಂತ ನಾವು ಹೇಳೋದಷ್ಟೇ.